ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಆಶಾಗಳ ಒಗ್ಗಟ್ಟು ಚಿರ ಇವಾಗಲೇ, ಚಿರ ಇವಾಗಲೇ. ಆಶಾಗಳ ಹೋರಾಟ ಚಿರ ಇವಾಗಲೇ, ಚಿರ ಇವಾಗಲೇ. ರಾಜ್ಯದ ಮೂಲೆ ಮೂಲೆಗಳಿಂದ ನಿನ್ನೆಯಿಂದ ಪ್ರಯಾಣ ಮಾಡಿ ಅತ್ಯಂತ ಉತ್ಸಾಹದಿಂದ ಬಂದು, ಸ್ಥಳಾವಕಾಶಗಳ ಕೊರತೆಯ ನಡುವೆಯೂ ಕೂಡ ಅತ್ಯುತ್ಸಾಹದಿಂದ ಕುಳಿತಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಘಟನೆಯ ಎಲ್ಲ ಸದಸ್ಯರಾದಂಥ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸಮಿತಿಯ ಪರವಾಗಿ ಹೋರಾಟದ ಶುಭಾಶಯಗಳನ್ನು ನಿಮಗೆ ಮತ್ತು ಹೋರಾಟದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಇವತ್ತು ಏನು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಅಹೋರಾತ್ರಿ ಎರಡು ದಿನಗಳ ಕಾಲ ನಡೆಯುವಂತಹ ಈ ಹೋರಾಟಕ್ಕೆ ಇಲ್ಲೆಲ್ಲ ನೆರೆದಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ನಾವು ಅಧಿಕೃತವಾಗಿ ಈಗ ಆರಂಭಿಸಬೇಕಾಗಿದೆ. ಇದಕ್ಕೆ ಹಲವಾರು ರಾಷ್ಟ್ರೀಯ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಈಗಾಗಲೇ ಅತಿಥಿಗಳಾಗಿ ಭಾಷಣಕಾರರಾಗಿ ಆಗಮಿಸಿದ್ದಾರೆ. ಅವರೆಲ್ಲರನ್ನ ನಾನು ಒಬ್ಬೊಬ್ಬರನ್ನಾಗಿ ವೇದಿಕೆಗೆ ಕರೀತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಹೋರಾಟಕ್ಕೆ ಮುಖ್ಯ ಭಾಷಣಕಾರರಾಗಿ ಬಂದಿರುವ ನಮ್ಮ ದೇಶದ ಕೇಂದ್ರೀಯ ಕಾರ್ಮಿಕ ಸಂಘಟನೆ, ನಮ್ಮೆಲ್ಲರ ನೆಚ್ಚಿನ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಯ ಅಖಿಲ ಭಾರತ ಅಧ್ಯಕ್ಷರು, ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಗೌರವಾನ್ವಿತ ಕಮಾಂಡರ್ ಕೆ ರಾಧಾಕೃಷ್ಣ ಅವರು ವೇದಿಕೆಗೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಅತಿಥಿಗಳಾಗಿ ನಮ್ಮ ಹಲವಾರು ಹೋರಾಟಗಳಲ್ಲಿ ನಮ್ಮ ಜೊತೆ ನಿಂತು ನಮ್ಮ ಧ್ವನಿಗೆ ನಮ್ಮ ಇದಕ್ಕೆ ಹೋರಾಟಕ್ಕೆ ಧ್ವನಿ ಸೇರಿಸಿದಂತ ಹೋರಾಟಕ್ಕೆ ಮಾರ್ಗದರ್ಶನ ಮಾಡಿರತಕ್ಕಂತ ನಮ್ಮ ಮಾತೃ ಸಂಘಟನೆ ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ SUCIC ನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಶ್ರೀಮತಿ ಕೆ ಉಮಾರ್ ಅವರು ಬಂದಿದ್ದಾರೆ. ಅವರು ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೆಡಿಕಲ್ ಸರ್ವಿಸ್ ಸೆಂಟರ್ MSCಯ ರಾಷ್ಟ್ರೀಯ ಉಪಾಧ್ಯಕ್ಷರಲ್ಲಿ ಒಬ್ಬರಾಗಿರ್ತಕ್ಕಂತ ಡಾಕ್ಟರ್ ಸುಧಾ ಕಾಮತ್ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸದಾ ನಿಮ್ಮ ಹೋರಾಟಗಳ ಜೊತೆ ಬರವಣಿಗೆಗಳ ಮೂಲಕ ನೇರವಾಗಿ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಹಲವಾರು ಹೋರಾಟಗಳಲ್ಲಿ ನಿಮಗೆ ಧ್ವನಿಯಾಗಿರ್ತಕ್ಕಂತ ಸಾಹಿತಿಗಳು, ಕವಯಿತ್ರಿಯರು ಮತ್ತು ಸಾಮಾಜಿಕ ಹೋರಾಟಗಾರರಾದಂತಹ ಶ್ರೀಮತಿ ರೂಪ ಆರೋಗ್ಯ ಇಲಾಖೆ ಉತ್ತರ ಕೊಡಲಿಕ್ಕೆ